ಹಿಂದಿನ ಪದ್ಯದಲ್ಲಿ ಆಚಾರ್ಯರು ಗೀತಾ ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡಿಕೊಟ್ರು. ತಮ್ಮ ಗುರುಗಳಲ್ಲಿ ಶಾಸ್ತ್ರ ಕಲೆಯ ವಿಷಯದಲ್ಲಿ ಸ್ವಲ್ಪ ಆಕ್ರೋಶ ಆಕ್ಷೇಪಗಳಿದ್ದದ್ದನ್ನೆಲ್ಲ ತಾನು ನೀಡಿದ ಜ್ಞಾನದ ಔಷಧಿಯಿಂದ ಪರಿಹಾರ ಮಾಡಿದ್ರು. ಕೃಷ್ಣನನ್ನ ಪ್ರತಿಷ್ಠೆ ಮಾಡಿದ್ರು. ಬಹಳ ಜನ ಕೃಷ್ಣ ಪ್ರತಿಷ್ಠೆ ಮಾಡಿದ್ದನ್ನ ಮಧ್ವಾಚಾರ್ಯರ ಬದುಕಿನಲ್ಲಿ ಹೇಳೇ ಇಲ್ಲ. ಅದ್ಯಾವುದೋ ಬೇರೆ ಸನ್ನಿಧಾನವನ್ನ ಕೃಷ್ಣ ಅಂತ ಎಲ್ಲ ಹೇಳುತ್ತಾರೆ. ಅದಕ್ಕೆ ಅರ್ಥವೇ ಇಲ್ಲ, ಆಧಾರವೇ ಇಲ್ಲ ಅಂತ ಏನೇನೋ ಬಡ್ಕೋತಾರೆ. ಆ ಟಿ ವಿಯಲ್ಲಿ ಬರುವುದನ್ನು ಜನ ನಂಬಿಕೊಂಡು ಹಾಗೇನೆ ಅದರ ಬಗ್ಗೆ ಅವಿಶ್ವಾಸ ತಾಳ್ತಾರೆ, ಮೂರ್ಖರಂತೆ ಮಾತಾಡ್ತಾರೆ. ಅವರಿಗೆ ತಮಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲದ ಸ್ಥಿತಿಯಲ್ಲಿ ಜಗತ್ತಿನ ದಾರಿ ತಪ್ಪಿಸುವಂತಹ ಮಹಾ ಹೆಡ್ಡರು, ಆದ್ರೆ ಮಹಾ ಬುದ್ಧಿವಂತರು ಅಂತ ಬಿಲ್ಡಪ್ ಕೊಟ್ಕೋತಾ ಇರ್ತಾರೆ. ಅದನ್ನ ನೋಡೋರಿಗೆ ಅಲ್ಲಿಯೇ ತನಕ ಎಚ್ಚರ ಬರಲು ಆ ನ್ಯೂಸೆನ್ಸ್ಗಳಿಗೆ ಎಲ್ಲರೂ ಬಲಿಯಾಗ್ಲೇಬೇಕಾಗುತ್ತೆ. ಒಟ್ಟಂತೂ ಇಂತಹ ಆಚಾರ್ಯರು ಕೃಷ್ಣನನ್ನ ಪ್ರತಿಷ್ಠೆ ಮಾಡಿ ಆದ್ಮೇಲೆ ಮತ್ತೆ ಬದರಿಗೊಮ್ಮೆ ಹೋಗಿ ಬಂದ್ರು. ಹೋಗಿ ಬಂದದ್ ಮತ್ತೆ ಉಡುಪಿಗೆನೆ ಮರಳಿ ಬಂದ್ರು. ಹೀಗೆ ಎರಡು ಬಾರಿ ಬದರಿಗೆ ಹೋಗಿ ಬಂದ ನಂತರ ಅನಂತಾಸನದಲ್ಲಿ ಬಂದು ನೆಲೆಸಿದ್ರಾದ್ರಿಂದಾಗಿ ಬದರಿಯ ನಾರಾಯಣನನ್ನ ಉಡುಪಿಯ ಅನಂತಾಸನದಲ್ಲಿ ಸನ್ನಿಹಿತರಾಗುವಂತೆ ಆಚಾರ್ಯರು ಮಾಡಿದ್ರು ಅನ್ನುವ ಒಂದು ನಂಬಿಕೆಯಿಂದಲೇನೆ ಇವತ್ತಿಗೂ ಮಾತಿರುವಂತದ್ದೇನು ಅಂದ್ರೆ, ಉಡುಪಿಯ ಅನಂತಾಸನಕ್ಕೆ ಯಾರಿಗಾದ್ರೂ ಬದರಿಗೆ ಹೋಗ್ಲಿಕ್ಕಾಗ್ಲಿಲ್ಲ ಅವರ ಜೀವನದಲ್ಲಿ ದುಡ್ಡಿನ ಕಷ್ಟವೋ ಆರೋಗ್ಯದ ಕಷ್ಟವೋ ಅಥವಾ ಇನ್ನೇನೋ ಸಮಸ್ಯೆಯೋ ಇದ್ರೆ ಅನಂತಾಸನಕ್ಕೆ ಹೋಗಿ ಬಂದ್ರೆ ಅವನು ಬದರಿಗೆ ಹೋಗಿ ಬಂದಷ್ಟು ಪುಣ್ಯ. ಬದರಿಯಲ್ಲಿ ನಾರಾಯಣನಿಗೆ ಆ ನರನಾರಾಯಣ ಪರ್ವತಕ್ಕೆ ಪ್ರದಕ್ಷಿಣೆ ಬಂದ್ರೆ ಎಷ್ಟು ಪುಣ್ಯವೋ, ಅನಂತಾಸನದಲ್ಲಿ ಅಷ್ಟು ಪ್ರದಕ್ಷಿಣೆ ಬಂದ್ರೆ ಅದಕ್ಕೆ ಅಂಥ ವಿಶೇಷ ಫಲ ಇದೆ ಅನ್ನುವ ಮಾತನ್ನ ಹೇಳ್ತಾರೆ. ಅಂದ್ರೆ ಇದೆಲ್ಲ ನಮ್ಗೆ ಗೊತ್ತಿಲ್ಲದೇನೆ ನಮ್ಮ ಹತ್ರನೇ ಬೇಕಾದಷ್ಟು ದೊಡ್ಡ ಸಂಪತ್ತು ಇದ್ರೂ ಕೂಡ ಬಂಗಾರವೇ ಕೈಯಲ್ಲಿ ಇಟ್ಕೊಂಡು ತೂತು ಭಿಕ್ಷಾ ತಟ್ಟೆಯಲ್ಲಿ ನಮ್ಮ ಬದುಕನ್ನ ಕಟ್ಟಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಅಂತಹ ಹೋಗಿ ಬಂದ ಮಧ್ವಾಚಾರ್ಯರು ನಮ್ಮ ವಿಷಯದಲ್ಲಿ ಸಂಪ್ರಸೀದೆ ಪ್ರಸನ್ನರಾಗಲಿ ಅನ್ನುವ ಮಾತು ಬಂತು. ಮುಂದೆ ಸಾಗಸ್ತ್ವಾದೀಶ ದೇವಂ ಪರವಶ್ಚ ಖನನಂ ಯೋ ವ್ಯಧಾದಪ್ಲವಸ್ವೈಃ ಗಂಗಾತಾರೀ ಸ್ವನೀತ್ಯ ವಶಿತಯ ವನರಾಡ್ ವರ್ತ್ಮನಿ ಕ್ವಾಪಿ ಚೋರಾನ್ ಅಂತುಂ ಯಾತಾನ್ ಮಿಥೋಹನ್ ಕ್ವಚಿದಪಿ ನಿಜ ಶಿಷ್ಯೇಣ ಚಾದ್ರಾವಯದ್ರಾಕ್ ಯೋಗೇನ ಭೂಚ್ಛಿಲಾಭಃ ಕ್ವಚಿದಪಿ ಸಗಣಃ ತಂ ಮಹೇಕ್ಷಂ ದಿದೃಕ್ಷೇ. ಸಾಗಸ್ತ್ವಾತ್ ಈಶ ದೇವಂ, ಒಬ್ಬ ಈಶ್ವರ ದೇವ ಅನ್ನುವಂತಹ ಸ್ವಲ್ಪ ತಲೆಗೆ ಏರಿದ್ದ ಪಿತ್ತ, ಪಾಪದ ಪಿತ್ತ ನೆತ್ತಿಗೇರಿತ್ತು. ಅವನು ಅಗ ಆಗ ಆಗ ಅಂದ್ರೆ ಪಾಪ, ಸಾಗ ಅಂದ್ರೆ ಪಾಪದಿಂದ ಕೂಡಿದ ಈಶದೇವನನ್ನು ಆಚಾರ್ಯರು ಸ್ವಲ್ಪ ನಿಯೋಜಿಸಿದ್ರು. ಅವನೇನ್ ಮಾಡ್ತಿದ್ದ ಅಂದ್ರೆ, ತನ್ನ ಊರಿನ ದಾರಿಯಲ್ಲಿ ಯಾರೇ ಸಾಗಿದ್ರು ಈ ಊರಿನಿಂದ ಹೋಗುವುದಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸ್ ಕಟ್ಟಲಿಕ್ಕೆ ನಿಮ್ಮ ಹತ್ರ ಇಲ್ಲ ಅಂದ್ರೆ ನಮ್ಮ ಈ ಊರಲ್ಲಿ ಒಂದು ದೊಡ್ಡ ಕೆರೆ ಕಟ್ಟಲಿಕ್ಕಿದೆ, ನೀವು ಮಣ್ಣು ತೋಡಿ ಹೊರೆ ಹೊತ್ತು ಹೋಗ್ಬೇಕು. ಪಾಪ ಜನರ ಹತ್ರ ಅಷ್ಟು ಕೊಡ್ಲಿಕ್ಕೆಲ್ಲ ವ್ಯವಸ್ಥೆ ಇರಲಿಲ್ಲ. ಸಣ್ಣ ಸಣ್ಣ ಊರಿಗೆಲ್ಲ ಟ್ಯಾಕ್ಸ್ ಎಲ್ಲಿತ್ತಾಗ, ರೋಡೇ ಇಲ್ಲ ಟ್ಯಾಕ್ಸ್ ಕೇಳಿದ್ರೆ. ಇವನು ಸ್ವಲ್ಪ ಜನರಿಂದ ಸಂಪಾದನೆ ಮಾಡುವ ದಾರಿಯೆಲ್ಲ ಕಂಡುಕೊಂಡಿದ್ದ. ಆಚಾರ್ಯರು ಆ ದಾರಿಯಲ್ಲಿ ಹೋಗುವಾಗ ಎಲ್ರ ಕೈಗೆ ಹಾರೆ ಗುದ್ದಲಿ ಕೊಡ್ತಾ ಇದ್ದಾನೆ, ಹೋಗಿ ತೋಡಿ ಅಂತ ಕಳಿಸ್ತಾ ಇದ್ದಾನೆ. ತಾನು ಮಾತ್ರ ಒಂದು ಒಳ್ಳೆ ಛತ್ರದ ಅಡಿಯಲ್ಲಿ ನೆರಳಿನಲ್ಲಿ ಕೂತಿದ್ದಾನೆ.
ಅವರ ಕಷ್ಟಕ್ಕೆ ಸ್ವಲ್ಪ ಮರುಗುದೂ ಇಲ್ಲ. ಆಚಾರ್ಯರು ದೂರದಿಂದ ಬರುವಾಗಲೇ ಅವನ ಚರ್ಯೆಯಿಂದ ಅರ್ಥ ಮಾಡಿಕೊಂಡ್ರು, ಇವನು ಬೇಕು ಅಂತಾನೆ. ಸನ್ಯಾಸಿಗಳಾಗಿದ್ರು ಸರಿ, ಯಾರೇ ಆಗಿದ್ರು ಸರಿ, ಈ ದಾರಿಯಲ್ಲಿ ಹೋಗೋರೆಲ್ಲರೂ ಈ ಕೆಲಸ ಮಾಡಿಯೇ ಹೋಗ್ಬೇಕು ಅಂತ ಅವನದೊಂದು ಹಠ. ಸರಿ, ಆಚಾರ್ಯರಲ್ಲೇ ಬಂದ್ರು. ಅವನು ಆಚಾರ್ಯರ ಕೈಗೂ ಗುದ್ದಲಿ ಆಯುಧಗಳನ್ನೆಲ್ಲ ಕೊಟ್ಟ, ಹೋಗಿ ಮಾಡಿ ಅಂತ. ಆಚಾರ್ಯರು ತಗೊಳ್ಳಿಲ್ಲ, ನಾ ಏನ್ ಮಾಡ್ಬೇಕು ಇದನ್ನ ತಗೊಂಡು ಅಂತ ಹೇಳಿದ್ರು. ಆಗ ಮಣ್ಣನ್ನ ಕೆತ್ತಿ ಹೆಡಿಗೆಗೆ ಹಾಕಿ ಮೇಲಕ್ಕೆ ಅದನ್ನ ಏರಿಸ್ಬೇಕು ಮಣ್ಣನ್ನ, ಅಲ್ಲಿ ಉಳಿಸ್ಲಿಕ್ಕಿಲ್ಲ, ಇಷ್ಟೇ ಕೆಲಸ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಸರಿ ನಾನು ಮಾಡ್ತೇನೆ, ಆದ್ರೆ ಒಂದ್ಸಲ ನಾವಿಲ್ಲಿ ತನಕ ಸನ್ಯಾಸಿಗಳಾಗಿ ಇಂಥ ಕೆಲಸ ಮಾಡಿದವರಲ್ಲ, ನಮ್ಗೆ ಗೊತ್ತಿಲ್ಲ ನಿಜವಾಗ್ಲು. ಒಮ್ಮೆ ನೀನ್ ಮಾಡಿ ತೋರಿಸು, ಅಗೆದು ತೋರಿಸು ಹೇಗ್ ಮಾಡ್ಬೇಕು, ಅದನ್ನು ಹಿಡಿಯುವುದು ಹೇಗೆ, ನಾವು ಅದನ್ನ ಇಲ್ಲಿ ತನಕ ಒಂದ್ಸಲಿನೂ ಕೈಯಲ್ಲಿ ಆಯುಧವನ್ನು ಹಿಡಿದು ಗೊತ್ತಿಲ್ಲ, ನಮಗದ್ರ ಅಭ್ಯಾಸ ಇಲ್ಲ. ಅಂದ್ರೆ ಸನ್ಯಾಸಿ ಅದನ್ನು ಮಾಡ್ಲಿಕ್ಕಿಲ್ಲ, ಅಭ್ಯಾಸ ಗೊತ್ತೇ ಇರಬಾರ್ದು ಅಂತ ಏನಿಲ್ಲ, ಆದ್ರೆ ಅದು ಅವನ ವೃತ್ತಿ ಆಗ್ಬಾರ್ದು. ಅಗತ್ಯ ಬಂದಾಗ ಯಾರು ಇಲ್ಲದೆ ಇದ್ದಾಗ ಯಾರೋ ಒಬ್ಬರನ್ನ ಮೇಲಕ್ಕೆ ಎತ್ತಿ ಗಾಡಿಯಲ್ಲಿ ಕೂಡಿಸಿ ಕರ್ಕೊಂಡೋಗಿ ಆಸ್ಪತ್ರೆಗೆ ಬಿಡಬೇಕಾದ ಪ್ರಸಂಗ ಬಂತು ಅಂದ್ರೆ ಮಾಡ್ಬೇಕು, ಹೇಳ್ರಿ ನೀವು ಗಾಡಿ ಬಿಡುದ, ಗಾಡಿಯೆಲ್ಲ ಬಿಡ್ತೀರ ನೀವು, ಬಿಡಬಾರ್ದಲ್ವಾ ಅಂತ. ಆವಾಗ ಜೀವ ಉಳಿಸುವ ಪ್ರಸಂಗ ಬಂದಾಗ ಇದನ್ನೆಲ್ಲ ಧರ್ಮದ ಚೌಕಟ್ಟಿನಲ್ಲಿ ಹುಡುಕ್ಲಿಕ್ಕೆ ಹೋಗ್ಲೇಬಾರದು. ಜೀವ ಉಳಿಸುದು ಎಲ್ಲದಕ್ಕಿಂತ ದೊಡ್ಡದು ಧರ್ಮ, ಆ ಉಳಿದ ಧರ್ಮ ಅನ್ನೋದು ಅದಕ್ಕಿಂತ ಸಣ್ಣದು. ಆಚಾರ್ಯರು ಪ್ರಾಮಾಣಿಕವಾಗಿ ಆತರ ಕೆಲಸ ಮಾಡಿದವರಲ್ಲ, ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತೇನಿಲ್ಲ. ಇವರು ದಂಡ ಊರಿನೇ ಇವತ್ತಿಗೂ ಬತ್ತದೇ ಇರುವಂತಹ ಕೆರೆ ಕೊಟ್ಟವರು. ಅವ್ರು ಅವನ್ ಕೇಳಿದ್ದ ಅಂದ್ರೆ ತಾನೇ ಒಂದ್ ದಂಡದಿಂದ ಅದ್ರಲ್ಲಿ ಎಷ್ಟು ಮಾಡ್ತಾ ಇದ್ದಿದ್ದು, ಇಡೀ ಊರಿಗೆ ನೀರ್ ಬೇಕು ಅನ್ನೋ ದೃಷ್ಟಿಯಿಂದಲೇ ಮಾಡ್ತಾ ಇದ್ದ. ಮಾಡುವಾಗ್ಲೂ ಅದ್ರಲ್ಲೊಂದು ಕೆಟ್ಟತನ, ಅದ್ರಲ್ಲೊಂದು ಕಳಪೆ ಸ್ವಭಾವ. ಬಂದವ್ರ ಹತ್ರ ಮಾಡಿಸುದು, ತಾನ್ ದುಡ್ಡು ಖರ್ಚು ಮಾಡಿ ಮಾಡುದಲ್ಲ, ಬಂದವ್ರ ಹತ್ರ ಮಾಡಿಸಿ ಕ್ರೆಡಿಟ್ ತಾನ್ ತಗೊಳ್ಳುದು ಊರಿಗೆ. ಹೀಗ್ ಮಾಡ್ತಾ ಇದ್ದದ್ರಿಂದ ಆಚಾರ್ಯರಿಗೆ ಇದೆಲ್ಲ ಗೊತ್ತಾಯ್ತು. ಅನ್ನಕ್ಕೆ ಒಂದೇ ಮಾತಾಡಿದ್ರು, ನಂಗೆ ಒಂದ್ಸಲ ನೀನ್ ಮಾಡಿ ತೋರಿಸು, ಈ ಕೊಡಲಿ ಹಿಡಿಯುವುದು ಹೇಗೆ, ಇದ್ರಲ್ಲಿ ಮಣ್ಣು ಎತ್ತುದು ಹೇಗೆ, ಇದನ್ನ ಹೆಡಿಗೆಗೆ ಹಾಕುದು ಹೇಗೆ, ಇದನ್ನ ತಲೆ ಮೇಲೆ ಇಟ್ಕೊಳ್ಳುದು ಹೇಗೆ, ಎತ್ತಿ ಎಲ್ಲಿ ತಗೊಂಡೋಗಿ ಹಾಕ್ಬೇಕು ತೋರ್ಸು. ಆ ಪುಣ್ಯಾತ್ಮ ಹಾಗೇ ನಂಬಿ, ಅವ್ರಿಗೇನು ಗೊತ್ತಿಲ್ಲ ಪಾಪದವರು ಅಂತ ಅಂದುಕೊಂಡು, ಇನ್ನಷ್ಟು ಕಾಡ್ಲಿಕ್ಕೋಸ್ಕರ ಮೊದ್ಲು ತಾನು ಒಂಚೂರು ಅವರೆಲ್ಲ ತೊಡಗಿಸ್ಬೇಕಲ್ಲ ಫಸ್ಟ್, ತಾನು ಒಂಚೂರು ಮಾಡಿದ್ರೆ ಆಮೇಲೆ ಅವರನ್ನು ಚೆನ್ನಾಗಿ ಆಟ ಆಡಿಸ್ಬೋದು ಅಂತ ಯೋಚನೆ ಮಾಡಿ ಕೆತ್ತಲಿಕ್ಕೆ ಶುರು ಮಾಡಿದ. ಪುಣ್ಯಾತ್ಮ ಕೆತ್ತಿ 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 ತಿಂಗ್ ದಿನ ಆದ್ರೂ ಅವನಿಗೆ ಅಲ್ಲಿಂದ ಹೊರಗೆ ಬರ್ಬೇಕಾದ ಅವಕಾಶವೇ ಬುದ್ಧಿಗೆ ತೋಚಲಿಲ್ಲ, ಅಲ್ಲೇ ಮಾಡ್ತಾ ಇದ್ದು ಬಿಟ್ಟ. ಅವನ ಕೈಯಿಂದಲೇ ಆ ಕೆರೆ ಪೂರ್ಣವಾಯಿತು. ಆಚಾರ್ಯರು ಅದನ್ನ ನೋಡಿ ಅಲ್ಲಿಂದ ಹಾಗೆ ದೂರಕ್ಕೆ ಹೊರಟು ಹೋದ್ರು. ಇದು ಒಂದು ಪ್ರಸಂಗ. ಪರವಶ ಖನನಂ, ಖನನ ಅಂದ್ರೆ ತೋಡುವುದು, ತೋಡುವ ಕೆಲಸದಲ್ಲಿ ರಾಜನೇ ಪರವಶನಾಗಿ ಆ ಕೆಲಸವನ್ನು ಮಾಡ್ಲಿಕ್ಕೆ ಶುರು ಮಾಡಿದ. ಯೋ ವ್ಯಧಾದ ಅಪ್ಲವ ಸ್ವೈಹಿ, ಆಯ್ತು ಅಲ್ಲಿಂದ ಮುಂದೆ ಸಾಗಬೇಕಿತ್ತು, ಗಂಗೆಯ ಕಡೆಗೆ ಹೋಗ್ಬೇಕಿತ್ತು, ಗಂಗೆಯನ್ನ ದಾಟುವ ಪ್ರಸಂಗ ಬಂತು, ತೆಪ್ಪ ಇಲ್ಲ. ತಾವೇ ನಡ್ಕೊಂಡು ಶಿಷ್ಯರಿಗೆ ಹೇಳಿದ್ರು, ನನ್ನ ಹಿಂದಿನ ಬೆನ್ನಿನ ಭಾಗದ ಕಚ್ಚೆಯನ್ನು ಹಿಡ್ಕೊಳ್ಳಿ, ಯಾರು ಅವರವ್ರ ಕಚ್ಚೆ ಬಿಡಬೇಡಿ, ನಿಮ್ಮನ್ನ ನಾನು ಗಂಗೆ ದಾಟಿಸ್ತೇನೆ. ಗಂಗೆ ಅಂದ್ರೆ ಅದು ಪ್ರವಾಹದ ಪರಮಾವಧಿ, ಆಚೆ ಹೋಗುದು ಕಲ್ಪಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಆಚಾರ್ಯರು ಅಂದ್ರೆ ಅದು ಮೇಲ್ನೋಟ ಕಾಣಲ್ಲ, ಒಳಗಿನಿಂದ ಸೆಳೆ ಜೋರಾಗಿರುತ್ತೆ. ಆಚಾರ ನಡ್ಕೊಂಡು ಹೋದ್ರೆ ಆಚಾರ್ಯರನ್ನ ಅನುಸರಿಸಿ ಶಿಷ್ಯರು ಹೋಗ್ತಾ ಇರ್ಬೇಕಾದ್ರೆ ಅವರಿಗೆ ತಾವು ಪ್ರವಾಹದಲ್ಲಿ ಕೊಚ್ಚೋಗ್ತೇವೆ, ಆಳವಾದ ನೀರಲ್ಲಿ ಮುಳುಗೋಗ್ತೇವೆ ಅಂತ ಆಗ್ಲೇ ಇಲ್ಲ, ಭಯನೂ ಆಗ್ಲಿಲ್ಲ, ದಾಟಿಯೂ ಬಿಟ್ರು. ಸನ್ಯಾಸಿಗಳಾಗಿ ಅವರಿಗೆ ಅಭಯ ತೋರುವುದೇ ಅವರ ಪ್ರಧಾನವಾದ ಕಾರ್ಯ. ಗಂಗೆಯನ್ನ ಪ್ರವಾಹದ ಮೇಲೆ ನಡ್ಕೊಂಡೇ ಶಿಷ್ಯರನ್ನು ದಾಟಿಸಿ ಬಿಟ್ರು. ಆಚಾರ್ಯರು ನಗ್ತಾ ಹೇಳಿದ್ರು,
ಅಲ್ಲ, ಸಂಸಾರವನ್ನೇ ದಾಟಿಸುವ ಶಕ್ತಿ ಇರೋ ನಾನು, ನಿಮ್ಗೆ ಬರೀ ಪ್ರವಾಹ ದಾಟಿಸೋದೇ ದೊಡ್ಡದು ಬಂತು ಅಂತ. ಶಿಷ್ಯರೆಲ್ಲ ಭಾರಿ ಆನಂದ. ಅಂದ್ರೆ ಗುರುಗಳನ್ನ ಗಟ್ಟಿಯಾಗಿ ಹಿಡಿದ್ರೆ, ಅಂದ್ರೆ ಗುರುಗಳನ್ನ ಹಿಡಿಬೇಕು. ಈಗ ಯಾರೋ ಮ್ಯಾಜಿಕ್ ಮಾಡ್ತೇನೆ ಅಂತ ಪವಾಡ ತೋರಿಸೋನ ಹಿಡ್ಕೊಂಡು ಹೋದ್ರೆ ಅವನ ಜೊತೆಗೆ ಅಂಧೇನ ಈ ನಿಯಮನ ಯಥಾಂತ ಅಂತ ಎಲ್ರೂ ಸೇರಿ ಬಿಡ್ಬೇಕಾಗತ್ತೆ. ಅದು ಹುಡುಕಾಟವು ದೇವರ ಹತ್ರವೇ ಕೇಳಿ ಪಡ್ಕೊಳ್ಬೇಕು ಅಂತ, ಗುರುಗಳೇ ಸಿಗಲಿ ಅಂತ. ಆಚಾರ್ಯರ ಹಿನ್ನೆಲೆಯಲ್ಲಿ ಶಿಷ್ಯರಿಗೆ ದೊಡ್ಡ ಅನುಭವ, ಆಚಾರ್ಯರು ಈ ಕಾರ್ಯವನ್ನ ಮಾಡಿದ್ದರ ಹಿನ್ನೆಲೆಯಲ್ಲಿ ದೊಡ್ಡ ಅನುಭವ ಆಯಿತು. ಆಚಾರ್ಯರ ಆ ಉತ್ತರಿಯವನ್ನು ಹಿಡಿದು ಹಿಂದೆ ಅವರು ಶಾಟಿ ಕೊಟ್ಟಿದ್ರು, ಇದನ್ನು ಹಿಡ್ಕೊಂಡೆ ಬನ್ನಿ ಅಂತ. ಅದನ್ನು ಹಿಡ್ಕೊಂಡು ಅಲ್ಲಿ ತನಕ ಬಂದು ಆಚೆಯವರಿಗೆಲ್ಲ ಆಶ್ಚರ್ಯ, ಆಚಾರ್ಯ ಈ ಪ್ರವಾಹವನ್ನು ಹೇಗ್ ದಾಟಿದ್ರು. ಆಮೇಲೆ ಈ ಅಷ್ಟರಲ್ಲಿ ಇನ್ನೂ ಒಂದು ಸಮಸ್ಯೆ ಆಯಿತು. ಇದು ಒಂದು ಕಾಲ ಯಾವುದೋ ಒಂದು ಸಮಯದಲ್ಲಿ ನಡೆದ ಘಟನೆ. ಇನ್ನೊಂದು ಸರ್ತಿ ಹೀಗೆ ಗಂಗೆಯನ್ನ ದಾಟಿ ಮುಂದೆ ಹೋಗ್ಬೇಕಿತ್ತು ಉತ್ತರದ ಕಡೆಗೆ. ಅಲ್ಲಿ ಆಚೆಯ ಭಾಗದಲ್ಲಿ ಒಬ್ಬ ಮ್ಲೇಚ್ಛ ದೇಶದ ರಾಜ ಮೊಘಲರೇ ಇದ್ದಿದ್ದಾಗ, ಬಲ್ಬನ್ ಅಂತ ಕೆಲವರು ಹೇಳುತ್ತಾರೆ, ಜಲಾಲುದ್ದೀನ್ ಖಿಲ್ಜಿ ಅಂತ ಇನ್ನು ಕೆಲವರು. ಒಟ್ಟಂತೂ ಆ ಸಮಯ ಆಚಾರ್ಯರು ಹೋದ ಸಮಯ ಅಂದ್ರೆ ಅವರ ಆಯುಷ್ಯ ಸುಮಾರು 79 ವರ್ಷಗಳ ಕಾಲ. ಎರಡನೆಯ ಬಾರಿಯ ಇದು ಬದರಿಯ ಪ್ರಯಾಣ ಅಂದ್ರೆ ಸುಮಾರು ಅವರಿಗೆ ಒಂದು 60 ವರ್ಷ ಅಂತ ಇಟ್ಟುಕೊಂಡ್ರೆ, ಆ ಸಮಯವನ್ನು ಗಮನಿಸಿ ಹೇಳುದು ಈ ಮೊಘಲರ ಆಡಳಿತ ಆಗ್ಲೇ ದಿಲ್ಲಿಯಲ್ಲಿ ಬಂದಿತ್ತು. ಗಂಗೆಯ ಆ ಭಾಗದಲ್ಲಿ ಅವರು, ಗಂಗೆಯ ಈ ಭಾಗದಲ್ಲಿ ನಮ್ಮವರು, ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಅವಕಾಶವೇ ಇಲ್ಲ. ಸಮುದ್ರ ನದಿಯ ಮೇಲಿನ ಪ್ರಯಾಣವನ್ನೇ ನಿಷೇಧಿಸಲಾಗಿತ್ತು. ಅವ್ರು ಯಾರು ಈ ಕಡೆ ಬರುವ ಹಾಗಿಲ್ಲ, ಇವರು ಯಾರು ಆ ಕಡೆ ಹೋಗುವ ಹಾಗಿಲ್ಲ. ಆಚಾರ್ಯರು ಶಿಷ್ಯರನ್ನು ಕಟ್ಕೊಂಡು ಸೀದಾ ಕೈಯಲ್ಲೊಂದು ದಂಡ ಜೋಳಿಗೆ, ಹಿಂದಿನಿಂದ ಶಿಷ್ಯರ ಗುಂಪು, ಇಷ್ಟು ಬಿಟ್ರೆ ಎಂಥದ್ದು ಇಲ್ಲ. ಅಂಥ ದಾರಿಯಲ್ಲಿ ವಶಿತ ಯವನ ರಾಟ್ ಇದನ್ನ ವಿಸ್ತಾರವಾದ ಕಥೆಯನ್ನ, ಇದರ ವಿಸ್ತಾರವಾದ ಭಾವವನ್ನ ಮಧ್ವ ವಿಜಯ ಹೇಳ್ತಾ, ಯಮನ ಕಿಂಕರರಂತ ಇದ್ದ ಭಯಂಕರರಾದಂತಹ ಆ ಮೊಘಲರಾಜನ ಸೈನಿಕರು ಹೊಡೆದು ಬಿಡಿ, ಕೊಂದು ಬಿಡಿ, ನಾಶ ಮಾಡಿಬಿಡಿ, ಕತ್ತರಿಸಿ ಬಿಡಿ ಅಂತ ಕೈಯಲ್ಲಿ ಆಯುಧಗಳನ್ನು ಹಿಡ್ಕೊಂಡು ಬೀಸ್ತಾ ಇದ್ದಾರೆ ಮೇಲ್ಮೇಲೆ ಬರುವಾಗ. ಇವ್ರು ಹೇಳಿದ್ರು, ನಮ್ಮಿಂದ ಯಾಕೆ ಹೆದರಿಕೆ ನಿಮಗೆ? ನಾವು ಸನ್ಯಾಸಿಗಳು, ಕೈಯಲ್ಲಿ ದಂಡ ಬಿಟ್ರೆ ಇನ್ನೆಂಥದ್ದು ಇಲ್ಲ. ನಮ್ಗೆ ನಿಮ್ಮ ಹತ್ರ ಯುದ್ಧ ಮಾಡುವ ಅಪೇಕ್ಷೆಯೂ ಇಲ್ಲ. ನಿಮ್ಮ ರಾಜನನ್ನು ನೋಡ್ಬೇಕು, ನಾವು ಹೊರಡಬೇಕು. ಅವ್ರಿಗೆ ಅಷ್ಟು ಹತ್ತಿರ ಬಂದು ಹೊಡಿಲಿಕ್ಕೆ ಮನಸ್ಸು ಬರಲಿಲ್ಲ. ಆ ಎತ್ತರದ ಶರೀರ, ಆ ಶಿಷ್ಯರ ಗುಂಪು, ಅವರಲ್ಲಿರುವ ತೇಜಸ್ಸು. ಸೀದರಾಜನ ಹತ್ರ ಕರ್ಕೊಂಡು ಬಂದು ನಿಲ್ಲಿಸಿದ್ರೆ ಅವರ ಭಾಷೆಯಲ್ಲೇ ಮಾತಾಡಿದ್ರು ಆಚಾರ್ಯರು. ಪರ್ಷಿಯನ್ ಭಾಷೆಯಲ್ಲಿ ಮಾತನಾಡಿ, ನೀನು ಯಾವ ದೇವರಲ್ಲಿ, ಯಾವ ಸೂರ್ಯನಲ್ಲಿ ದೇವರನ್ನ ಉಪಾಸನೆ ಮಾಡುತ್ತೀಯೋ ಅದೇ ಸೂರ್ಯನು ನಮಗೂ ಕೂಡ ಉಪಾಸನಾ ಪ್ರತೀಕ, ನಮಗೂ ಕೂಡ ಅದೇ ಪ್ರಧಾನವಾದ ಉಪಾಸನಾ ಕೇಂದ್ರ. ಇಬ್ರು ಒಂದೇ ದೇವರನ್ನು ಉಪಾಸನೆ ಮಾಡುವಾಗ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಯಾಕೆ? ಒಂದೇ ತಂದೆ ತಾಯಿಯ ಮಕ್ಕಳು ತಂದಾಗ ಸಹೋದರರಲ್ಲಿ ಇನ್ಯಾರು ಅನ್ನುವ ರೀತಿಯ ಮಾತುಗಳನ್ನು ಆಡಿದಾಗ ಅವನು ವಶಿತ, ಆ ಸೋತೆ ಹೋದ. ಈ ತರ ಒಬ್ಬ ಹಿಂದೂ ಸೈಂಟ್ ಇರ್ಲಿಕ್ಕೆ ಸಾಧ್ಯನಾ? ಏನ್ ಮಾತಾಡ್ತಾ ಇದ್ದಾರೆ ಇವರು? ಯಾವ ಅಭಿಪ್ರಾಯದಲ್ಲಿ ಈ ರೀತಿ ಈ ಭಾರತೀಯ ಸನಾತನ ಧರ್ಮ ಮಾತನಾಡುತ್ತೆ? ಅವನಿಗೆ ಆಶ್ಚರ್ಯ ಆಗುತ್ತೆ. ಹೌದು, ದೇವರು ಒಬ್ಬನೇ ಇರ್ಲಿಕ್ಕೆ ಸಾಧ್ಯ? ಹಲವು ದೇವತೆಗಳು ಇರಬಹುದು, ಆದ್ರೆ ಹಲವು ದೇವ ಒಬ್ಬನೇ, ನಾಮ ಹಲವು. ಉಳಿದ ದೇವತೆಗಳಿಗಿರುವಂತಹ ಹೆಸರು ಅದು ಪರಮಾತ್ಮನಿಗಿರುವುದಾದ್ರಿಂದಾಗಿ ಎಲ್ಲ ದೇವರ ಸ್ಥಾನವನ್ನು ಭಗವಂತನ ನೆಪವಾಗಿ ಇಟ್ಟುಕೊಂಡು ಇವನು ಆಡಿದ ಮಾತಿಗೆ, ಈ ಆಚಾರ್ಯರು ಮಾಡಿದ ಆತಿಗೆ ರಾಜ ತುಂಬಾ ಸ್ತಬ್ಧೀಭೂತನಾಗಿ ಸಮಾಧಾನ ಪಟ್ಟುಕೊಂಡು, ಇಂಥ ವ್ಯಕ್ತಿತ್ವವನ್ನು ಕಾಣ್ಬೇಕಾಗಿದ್ದು ನನ್ನ ಜೀವನದಲ್ಲಿ, ಅವನೊಂದು ಎಂತ ಭಾಗ್ಯವಂತ. ಕೊನೆಗೆ ನೋಡಿದ್ರೆ ಆಚಾರ್ಯರಿಗೆ ತನ್ನ ರಾಜ್ಯದಲ್ಲೇ ಭಾಗ ಕೊಡ್ತೇನೆ ಒಂದು, ಅದು ಅರ್ಧ ಅಂತಲ್ಲ, ಒಂದು ಪ್ರಧಾನವಾದ ದೊಡ್ಡ ಭೂಭಾಗವನ್ನು ಕೊಡ್ತೇನೆ ಅಂತಾನೆ. ಆಚಾರ್ಯರು ಅದನ್ನು ನಿರಾಕರಣೆ ಮಾಡಿ, ನಾನು ಜೋಳಿಗೆ ಹಿಡ್ಕೊಂಡು ತಿರುಗುವವ, ನನಗೆ ಆ ರಾಜ್ಯ ತಗೊಂಡು ಏನಾಗ್ಬೇಕು ಅದನ್ನೆಲ್ಲ ನೀವೇ ನೋಡ್ಕೋಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ಮುಂದೆ ಹೋಗುವ ತನಕ ನಿನ್ನ ಸೈನಿಕರು
ಯಾತ್ರೆಗೆ ಅಡ್ಡಿ ಉಂಟು ಮಾಡದಿರಲಿ ಅಂತ ಪ್ರಾರ್ಥಿಸಿ ಹೋದ. ಅಂದ್ರೆ ಆಚಾರ್ಯರು ಹೋದ್ರು, ಮತ್ತೆ ಯಾರೂ ಕೂಡ ಅಲ್ಲಿ ಅವರಿಗೆ ತಡೆಯೊಡ್ಡೋರಾಗ್ಲಿ ಕಿರಿಕಿರಿ ಮಾಡೋರಾಗ್ಲಿ ಬರಲಿಲ್ಲ. ಹೀಗೆ ವಶಿತ ಯವನ ರಾಟ್, ಯವನರ ರಾಜನೆನಿಸಿದಂತಹ ಆ ಮೊಘಲ ಸಾಮ್ರಾಜ್ಯದ ದೊರೆಯನ್ನು ಅವನ ಅನುಷ್ಠಾನದ ಭಾವದಿಂದಲೇನೆ ನಿಗ್ರಹಗೊಳಿಸಿ ಮುಂದೆ ಹೋದ್ರು. ಮತ್ತೆ ಮುಂದೆ ದಾರಿಯಲ್ಲಿ ಒಂದಿಷ್ಟು ಕಳ್ಳಕಾಕರು ಸಿಗ್ತಾರೆ. ಅಂದ್ರೆ ಮಾತಿನ ಮೋಡಿಯಿಂದ ಮೊಘಲ್ ಸಾಮ್ರಾಟನನ್ನ ಮೆಚ್ಚಿಸಿ ಸನ್ಮಾನ ಕೊಳ್ಳುವ ಪ್ರಸಂಗ ಬಂದಾಗ್ಲೂ ಏನು ಬೇಡ ಅಂತೇಳಿ ಹೋದವರು ದಾರಿಯಲ್ಲಿ, ಕಾಡು ದಾರಿಯಲ್ಲಿ ಒಂದಿಷ್ಟು ದಾಳಿಕೋರರು ಕೊಲ್ಲಿಕ್ ಬಂದ್ರು. ಪರಸ್ಪರ ಅವರೇ ಹೊಡೆದಾಡಿಕೊಂಡು ಸತ್ರು. ಆಮೇಲೆ ಮತ್ತೊಂದು ಗುಂಪು ಬಂದಿತ್ತು ಕೊಡಲಿ ಹಿಡ್ಕೊಂಡು. ಉಪೇಂದ್ರ ತೀರ್ಥರ ಕೈಯಲ್ಲಿ, ನೀನೇ ಈ ಸಮಸ್ಯೆಯನ್ನು ಸಾಲ್ವ್ ಮಾಡಬೇಕು ಅಂದ್ರು. ನಿಮ್ಗೆ ನಾನು ರಸ್ಲಿಂಗ್ ಹೇಳ್ಕೊಟ್ಟಿದ್ದೇನೋ ಇಲ್ವೋ, ಯುದ್ಧ ತಂತ್ರಗಳನ್ನು ಅಭ್ಯಾಸ ಮಾಡಿಸಿದೇನೋ ಇಲ್ವೋ, ಅದು ಸುಮ್ನೆ ಸ್ಟೇಜ್ ಅಲ್ಲಿ ಯಾರತ್ತರೋನೋ ಮೊದಲೇ ನಿಗದಿಯಾದ ವ್ಯಕ್ತಿ ಹತ್ರ ಪ್ರಾಕ್ಟೀಸ್ ಮಾಡುವ ಹಾಗಲ್ಲ. ಅದು ಪ್ರಸಂಗ ಬಂದಾಗ ಜೀವನದಲ್ಲಿ ಉಪಯೋಗಕ್ಕೆ ಬರಬೇಕು ವಿದ್ಯೆ. ಆಚಾರ್ಯರು ತೋರಿಸಿಕೊಟ್ಟದ್ದು ಏನು ಅಂದ್ರೆ, ನಾನು ಕಲಿಸಿದ ವಿದ್ಯೆ ನಿಮ್ಗೆ ಜೀವನದಲ್ಲಿ ಉಪಯೋಗಕ್ಕೆ ಬರುತ್ತೆ, ಹಾಗಿದ್ರೆ ಮಾತ್ರ ಕಲಿತ ವಿದ್ಯೆ ಸಾರ್ಥಕ. ಅದು ಕೇವಲ ಸರ್ಟಿಫಿಕೇಟ್ ನಲ್ಲಿ ಉಳಿಯತ್ತೆ ಅಂದ್ರೆ ಆ ವಿದ್ಯೆಗೆ ಅರ್ಥ ಇಲ್ಲ. ಉಪೇಂದ್ರ ತೀರ್ಥರಿಗೆ ಹೇಳಿದ್ರು, ನೀ ಇವರಿಂದ ಇಡೀ ತಂಡವನ್ನ ಪಾರು ಮಾಡಿ. ತಕ್ಷಣವೇ ಸೊಂಟಕ್ಕೆ, ಸನ್ಯಾಸಿ ಆದವರು ಸೊಂಟಕ್ಕೆ ಅಡ್ಡಕ್ಕೆ ಬಟ್ಟೆಯನ್ನು ಕಟ್ಟಿಕೊಂಡು, ಉತ್ತರಿಯವನ್ನು ಅಡ್ಡಕ್ಕೆ ಕಟ್ಟಿಕೊಂಡು, ಅವರ ಕೈಯಲ್ಲಿದ್ದ ಕೊಡಲಿಯನ್ನೇ ಕಿತ್ತು ಅವರನ್ನೇ ಓಡಿಸ್ಬಿಟ್ರು, ಅಲ್ಲಿಂದ ತಪ್ಪಿಸಿ ಓಡಿಸಿಬಿಟ್ರು. ಅಂದ್ರೆ ಇದು ಜೀವಕ್ಕೆ ಅಪಾಯ ಇದ್ದಾಗ ಮಾಡ್ಬೇಕಾದ ಕೆಲಸ. ಹೊಡೆದಾಟ ಆಡ್ಬೇಕು ಅಂತೇಳಿ ಕರೆದು ಕರೆದು ಹೊಡೆದಾಟ ಆಡುವುದಲ್ಲ. ಯಾರಿಗೆ ಆದ್ರೂ ಅವರ ಕರ್ತವ್ಯ ಪ್ರಧಾನವಾದದ್ದೇನಿರುತ್ತೋ ಅದ್ ಮಾಡ್ಲೇಬೇಕು. ಅಪಾಯ ಆಪದ್ಧರ್ಮ ಅಂತ ಏನಿರುತ್ತೆ ಅದನ್ನ ಆಪದ್ಧರ್ಮ ಬಂದಾಗ ಪಾಲಿಸ್ಲೇಬೇಕು. ಅದನ್ನ ತೋರಿಸ್ಬೇಕಿತ್ತ ಆಚಾರ್ಯರಿಗೆ, ಅದನ್ನ ಉಪೇಂದ್ರ ತೀರ್ಥರ ಕೈಯಲ್ಲಿ ಮಾಡಿದ್ರು. ಮತ್ತೂ ಒಂದು ಕಡೆ ಅದೇ ರೀತಿ ದುರುಳರ ಆಕ್ರಮಣ ಆಯ್ತು. ಹಂತುಂ ಯಾತಾನ್ ಮಿಥೋಹನ್, ತಮ್ಮನ್ ಕೊಲ್ಲಿಕ್ ಬಂದವರನ್ನ ಪರಸ್ಪರ ಅವರವರಿಗೇನೆ ಅವರ ಕೈಯಲ್ಲಿದ್ದ ಆಚಾರ್ಯರ ಕೈಯಲ್ಲಿ ಒಂದು ಗಂಟಿತ್ತು. ಅವ್ರು ಆ ಗಂಟಲ್ಲಿ ಏನೋ ಬಂಗಾರ ಬೆಳ್ಳಿ ಅದು ಇದು ಏನೇನೋ ಇರುತ್ತೆ ಅಂತ ಅನ್ಕೊಂಡು ಅದನ್ನ ಕಿತ್ಕೊಳ್ಳಿಕ್ ಬಂದ್ರು. ಅಯ್ಯೋ ನೀವು ಯಾರು ತಗೊಳ್ತೀರಿ ಅಂತ ನಿಶ್ಚಯ ಮಾಡದೆ ಇದನ್ನ ನಮ್ ಕೈಯಿಂದ ಕಿತ್ಕೊಂಡು ಏನ್ ಮಾಡ್ತೀರಿ, ಏನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರ ಕೈ ಕೊಟ್ರು. ಅದ್ರಲ್ಲಿ ಯಾರು ತಗೊಳ್ಳುದು ಅಂತ ನಿಶ್ಚಯ ಮಾಡೋ ದೃಷ್ಟಿಯಿಂದ ಅದನ್ನೇ ಆಸೆಯಿಂದ ತಾವು ಹಿಡ್ಕೊಳ್ಬೇಕು ಅಂತ ಯೋಚನೆ ಮಾಡಿ ಪರಸ್ಪರ ಎಲ್ರು ಹೊಡೆದಾಡಿ ಪ್ರಾಣ ತೆತ್ತರು. ಎರಡನೇ ಬಾರಿಯಲ್ಲಿ ಉಪೇಂದ್ರ ತೀರ್ಥರು ಓಡಿಸಿದ್ರು. ಮತ್ತೊಂದ್ ಸರ್ತಿ ಹೀಗೆ ಆಯ್ತು. ಕ್ವಚಿದಪಿ ನಿಜ ಶಿಷ್ಯೇಣ ಚ ಅದ್ರಾವಯತ್. ಇಲ್ಲಿ ನಿಜ ಶಿಷ್ಯ ಅಂದ್ರೆ ಸುಳ್ಳು ಶಿಷ್ಯ ಅಂತ ಇನ್ನೊಬ್ಬ ಇದ್ದಾನೆ ಅಂತ ಅರ್ಥ ಅಲ್ಲ, ತನ್ನ ಶಿಷ್ಯರಲ್ಲಿ ಒಬ್ಬ ಅಂತ ಹೇಳಿದ್ದಾರೆ. ಅದನ್ನ ನಾರಾಯಣ ಪಂಡಿತಾಚಾರ್ಯರು ಭಾವಪ್ರಕಾಶಿಕೆಯಲ್ಲಿ ಉಪೇಂದ್ರ ತೀರ್ಥರು ಅಂತ ತಿಳಿಸಿರುವುದ್ರಿಂದ ಅದ್ರಾವಯತ್ ಓಡಿಸಿದ್ರು. ದ್ರಾಕ್ ಚೆನ್ನಾಗಿ ದೂರ ಕೂಡಿಸಿದ್ರು. ಯೋಗೇ ನಾವು ಛಿಲಾಭ. ಮತ್ತೊಂದ್ ಸರ್ತಿ ಮತ್ತೊಮ್ಮೆ ಹೀಗೆ ಕಳ್ಳರ ಗುಂಪು ಬಂದಾಗ ಈ ಇಡೀ ಶಿಷ್ಯರ ಗುಂಪು ಅವ್ರ ಎದುರುಗಡೆಯಿಂದ ಪಾಸ್ ಆದ್ರೂ ಅವ್ರಿಗೆ ಕಾಣಿಸ್ಲಿಲ್ಲ, ಶಿಲೆ ಅಂತ ಕಾಣಿಸ್ತಿದ್ರು. ಏನು ಶಿಲೆ ಇದೆ ಅಂತ ಅನ್ಕೊಂಡು ಮತ್ತೆ ಮುಂದೆ ಹೋದ್ರೆ ಮತ್ತೆ ಅವ್ರು ನಡ್ಕೊಂಡು ಬರ್ತಿದ್ದಾರೆ. ಹಿಂದೆ ವಾಪಸ್ ಬಂದು ಹುಡುಕಿದ್ರು, ಕಾಣ್ಲಿಲ್ಲ. ಮುಂದೆ ನೋಡಿದ್ರೆ ಮುಂದೆ ಅವರೇ ಹೋಗ್ತಿದ್ದಾರೆ. ಶರಣಾಗತರಾದ್ರು, ನಾವೇನೋ ತಪ್ಪು ಮಾಡ್ತಿದೀವಿ ಅಥವಾ ಯಾವುದೋ ವಿಚಿತ್ರವಾದ ಪರಿಸರಕ್ಕೆ ಬಂದು ಬಿಟ್ಟಿದ್ದೀವಿ ಅಂತ ಶರಣಾದಾಗ ಅವರನ್ನ ತಮ್ಮ ನಿಜ ರೂಪದಿಂದ ಎಚ್ಚರಿಸಿ, ಈ ಕೆಲಸ ಮಾಡಬಾರದು ತಾವು, ಇದಲ್ಲ ನಿಮ್ಮ ಕೆಲಸ, ಸಮಾಜದ ಜೊತೆಗೆ ಹೊಂದ್ಕೊಂಡು ಬದುಕಬೇಕು ಅಂತ ಅವರ ಮನಸ್ಸು ಬದಲಾಯಿಸಿ ಕಳುಹಿಸಿಕೊಟ್ರು. ಕ್ವಚಿತಪಿ ಸಗಣ ತಮ್ಮ ಹೇ ಕ್ಷಮ್ದಿ ದೃಕ್ಷೆ. ಇಂಥ ಕಳ್ಳರಿಗೆ ಬಂಡೆಯಂತೆ ಮರದ ದಿಮ್ಮಿಯಂತೆ ಕಾಣಿಸಿಕೊಂಡ ಆಚಾರ್ಯರು, ತಮ್ಮ ಶಿಷ್ಯರ ಜೊತೆಗೆ ಕಾಣಿಸಿಕೊಂಡ ಮಹಾಮಹಿಮರು, ಪೂರ್ಣಪ್ರಜ್ಞೆ ಮುನಿಗಳು, ಅವರ ದರ್ಶನದ ಭಾಗ್ಯ ನಮಗೆ ಸದಾ ಇರಲಿ ಅಂತ ಈ ಪದ್ಯದ ಮೂಲಕ ಪ್ರಾರ್ಥನೆ ಮಾಡಿದ್ರು. ಇದನ್ನು ನಾವು ನಿತ್ಯ ಪ್ರಾರ್ಥನೆ ಮಾಡಿದರೆ ಇಂತಹ ಇದು ಪವಾಡ ಅಂತ ಕರಿಬಾರದು. ಇದು ಅವರ ಅಸಾಧಾರಣವಾದ ಯೋಗ ಬಲ ಮಹಿಮೆ.
ಈ ಮಹಿಮಾ ಅಂತಿಕೆಯನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ಮತ್ತು ಅಂತ ಮಹಿಮೆಯನ್ನ ಕಾಣುವ ಶಕ್ತಿ, ಅರ್ಥ ಮಾಡಿಕೊಳ್ಳುವ ಶಕ್ತಿ ನಮಗೆ ಆಚಾರ್ಯರ ಕರುಣೆಯಿಂದ ಬರಲಿ ಅಂತ ಪ್ರಾರ್ಥಿಸೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು.